ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಹೀಶಾಸ್ ಡೈರಿ. ನಾವು ಇವತ್ತು ಹೋಗ್ತಾ ಇದ್ದೀವಿ ನೇಪಾಳಕ್ಕೆ. ಕಾರಣ ತುಂಬ ಸಿಂಪಲ್, ಇಯರ್ ಆ್ಯಂಡ್ ಹೊಸದಾಗಿ ಏನಾದರೂ ಟ್ರೈ ಮಾಡಬೇಕಲ್ವಾ, ಹಾಗಾಗಿ ನಾವು ಇಂಡಿಯಾ ಬಿಟ್ಟು ನೇಪಾಳಕ್ಕೆ ಹೋಗ್ತಾ ಇದ್ದೀವಿ. ಆದಷ್ಟು ನಾವು ಅಫೋರ್ಡಬಲ್ ಆಗಿ ಹೋಗೋಣ, ಆದಷ್ಟು ಕಡಿಮೆಯಲ್ಲಿ ಹೋಗೋಣ ಅಂತ ಆಸೆ ಆಯಿತು. ಯೂಶ್ವಲಿ ನಾವು ಲಕ್ಸುರಿಯಸ್ಗೆ ಹೋಗಿ ಎಲ್ಲ ವೀಡಿಯೋ ಮಾಡಿ ಮಾಡಿ ಸಾಕಾಯಿತು, ಸ್ವಲ್ಪ ಬಜೆಟಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಟು ಸ್ಟಾರ್ಟ್ ವಿತ್, ನಾವು ನಮ್ಮ ಮನೆಯಿಂದ ಕ್ಯಾಬಲ್ಲಿ ಹೋಗ್ತಾ ಇಲ್ಲ, ವಿ ಆರ್ ಗೋಯಿಂಗ್ ಬೈ ವೋಲ್ವೋ ಬಸ್. ಓಕೆ, ಏರ್ಪೋರ್ಟಲ್ಲಿ ಮಿಕ್ಕಿದ್ದು ಸಿಗ್ತೀನಿ. ಆಲ್ರೈಟ್, ಟಿಲ್ ದೆನ್ ಟೇಕ್ ಕೇರ್. ಓಕೆ, ಫೈನಲ್ ಏನಂತ ಹೇಳಿದ್ರೆ ಕಷ್ಟ ಬಿದ್ದು ಚೆಕ್ ಇನ್ ಮಾಡಿ ಗೇಟ್ ಒಳಗೆ ಬಂದ್ವಿ. ಬಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿತಾ ಇತ್ತು. ಹತ್ರ ಒಂದು ರೌಂಡ್ ಸುಮ್ಮನೆ ಹಂಗೆ KFC ಬಂದ್ಬಿಟ್ಟು ತಿಂದ್ಬಿಟ್ಟು ಹಂಗೇನು ಮಾಡಿದ್ವಿ, ಏ ವಾಕ್ ಮಾಡ್ತಾ ಇದ್ವಿ. ನೋಡಿ ಬನ್ನಿ, ವಾಕ್ ಮಾಡೋಣ ನಮ್ಮ ಜೊತೆಗೆ. ಇನ್ನೊಂದು ಏನಂದರೆ, ಇದು ಕ್ರಿಸ್ಮಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ನೋಡಿ, ಎಲ್ಲಂದರೆ ಅಲ್ಲಿ ಬೆಲ್ಲು, ಕ್ರಿಸ್ಮಸ್ ತಾತ, ಸ್ಟಾರ್ಸು, ಟ್ರೀಸು ಎಲ್ಲ ಇಟ್ಟಿದ್ದಾರೆ. ನೋಡಿ, ದಿಸ್ ಇಸ್ ತುಂಬ ಜನ ತುಂಬ ಟೂರಿಸ್ಟ್ ಇದ್ದಾರೆ. ವೆಕೇಷನ್ ಇರೋದ್ರಿಂದ ತುಂಬ ಟೂರಿಸ್ಟ್ ಎಲ್ಲ ಕಡೆ ಓಡಾಡ್ತಿದ್ದಾರೆ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ನೀವು ನೋಡ್ಬೇಕಂದ್ರೆ, ದೋ ಇದು ಇಂಟರ್ನ್ಯಾಷನಲ್ ಇಲ್ಲ, ಬರೀ ನ್ಯಾಷನಲ್ಲು, ಇಟ್ಸ್ ಓನ್ಲಿ ಡೊಮೆಸ್ಟಿಕ್. ಆ ಡೊಮೆಸ್ಟಿಕಲ್ಲಿ ಇಷ್ಟು ಜನ ತುಂಬ್ಕೊಂಡಿದ್ದಾರೆ, ಕ್ರೌಡು ಫ್ಲಡ್ ಆಗಿ ಹೋಗ್ಬಿಡಿದೆ. ಲಾಂಜು ಏರ್ಪೋರ್ಟಿಗೆ ಬಂದಮೇಲೆ ಆರಾಮಾಗಿ ಆ ಕಡೆ ಎಲ್ಲ ತುಂಬ ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಈ ಕಡೆ ಎಲ್ಲ ಒಂದು ಕಡೆ ಕೂತ್ಕೊಬೇಕಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದ್ವಿ. ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ ರೀ, ಎಷ್ಟೊತ್ತಿನ ಕಾಯ್ತಾ ಇದೀವಿ ನೋಡಿ. ಈಗೆಲ್ಲೋ ಒಂದು ಸ್ವಲ್ಪ ಜಾಗ ಫ್ರೆಂಡ್ಸ್, ಮುಂಚೆನೆ ಹೇಳಿದಾಗೆ ನಾವು ನೇಪಾಳ ಹೋರಾಟಕ್ಕಿಂತ ಮುಂಚೆ ಕೋಲ್ಕತ್ತಾಗೆ ಬಂದ್ವಿ. ಕೋಲ್ಕತ್ತಾಗೆ ಒಂದು ಸ್ಟಾಪ್ ತೊಗೊಂಡ್ವಿ, ಕೋಲ್ಕತ್ತಾ ನೋಡೋಣ ಅಂತ ತುಂಬ ಆಸೆ ಆಯಿತು. ಬಂದ್ವಿ ನೋಡಿ ಫ್ರೆಂಡ್ಸ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಲ್ಲಿ ಒಂದೇ ಜಾಗದಲ್ಲಿ ಅಂಬಾಸಿಡ್ರಿನ ಓಡಿಸ್ತಾ ಇದ್ದಾರೆ, ಅದು ಯೆಲ್ಲೋ ಕಲರ್ ಟ್ಯಾಕ್ಸಿಯಲ್ಲಿ. ನಾವು ಇದರಲ್ಲಿ ಬಂದ್ವಿ, ತುಂಬ ಕಂಫರ್ಟ್ ಆಗಿತ್ತು. ನೋಡಿ ಹಿಂಗಿದೆ, ಸಖತ್ತಾಗಿತ್ತು. ಇದ್ರಲ್ಲಿ ಒಂದು ಮಜಾ ಏನಂತ ಹೇಳಿದ್ರೆ, ಟ್ರಾಂಪ್ ನೋಡಿ, ಇವಾಗಲೂ ಈ ಸಿಟಿಯಲ್ಲಿ ಟ್ರಾಂಪ್ ಇದೆ. ಬಟ್ ಆದರೆ ನಾವು ನೈಟ್ ಹೋಗಿದ್ವಲ್ಲ, ಹಾಗಾಗಿ ಟ್ರಾಂಪ್ ಇರಲಿಲ್ಲ, ಮಿಸ್ ಮಾಡ್ಕೊಂಡ್ವಿ. ಇರಲಿ ಪರವಾಗಿಲ್ಲ. ಏನು ಮಾಡಿದ್ವಿ ಅಂದರೆ, ಹಿಂಗೆ ಹೋಗ್ಬೇಕಾದ್ರೆ ಈ ಟ್ರಾಂಪಲ್ಲಿ ಹೋಗ್ತಾ ಇದ್ದೀವಿ, ತುಂಬ ಚೆನ್ನಾಗಿದೆ. ನಾವು ಡ್ರೈವರ್ ಕೇಳಿದೆ, ಗುರುವೆ ಟ್ರಾಂಪ್ ಬಂದು ಏನಪ್ಪ ಮಾಡ್ತೀಯಾ ಅಂತ. ಟ್ರಾಂಪ್ ಬಂದಾಗ ನಾವೆಲ್ಲ ಸೈಡಿಗೆ ಹೋಗ್ತೀವಿ ಸರ್, ಇಲ್ಲಾಂದರೆ ಅದು ಹಿಂದೆ ಹೋಗ್ತೀನಿ ಅಂತ ಹೇಳ್ದ. ದೇವ್ರು ಒಳ್ಳೇದು ಮಾಡಲಪ್ಪ ಅಂತ ಹೇಳ್ಬಿಟ್ಟು ಅದೇ ಟ್ರಾಂಪಲ್ಲಿ ಹತ್ಕೊಂಡು ಹಂಗೆ ಹೋದ್ವಿ. ಗಡ ಬಡ ಗಡ ಬಡ ಅಂದ್ಕೊಂಡು ಹಂಗೆ ಅಲ್ಲ ಆಡಿಸ್ಕೊಂಡು ಡಿಂಗ್ 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 ಅಂದ್ಕೊಂಡು ಹೋದ್ವಿ. ಒಂಥರ ತುಂಬ ಚೆನ್ನಾಗಿತ್ತು. ನೋಡಿ ಫ್ರೆಂಡ್ಸ್, ನೈಟ್ ಹತ್ತಲ್ಲಿ ಬಂದರೆ ನೀವು ಡಿಸೆಂಬರಲ್ಲಿ ಹುಷಾರಾಗಿ ಸ್ವೆಟ್ಟಲ್ಲಿ ಹಾಕೊಂಡು ಬನ್ನಿ ಬನ್ನಿ ಬರೀ ಬನ್ನಿ. ಈಗ ನೈಟಲ್ಲಿ ಹೌರಾ ಬ್ರಿಡ್ಜ್ ಹೆಂಗಿರುತ್ತೆ ಅಂತ ನೋಡೋಣ. ನಮ್ಮ ಡ್ರೈವರ್ ಹೇಳಿದೆ, ಲೆಫ್ಟಲ್ಲೇ ಹೌರಾ ಬ್ರಿಡ್ಜ್ ಇದೆ ಸಾರ್ ಅಂತ. ಟಕ್ಕಂದು ಅಂದರೆ ಇದೇ ಹೌರಾ ಬ್ರಿಡ್ಜ್ ನೈಟ್ ವ್ಯೂ. ಎಷ್ಟು ಚೆನ್ನಾಗಿದೆಯಲ್ಲ ಇದು, ಯಾವುದು ಪಿಲ್ಲರ್ ಇಲ್ದಿರೋ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇದು ನೀವು ಅಂದ್ಕೊಂಡಿರ್ತಾರೆ ಒಂದು 2-3 ಕಿಲೋಮೀಟರ್ ದೊಡ್ಡದೆಲ್ಲ ಇಲ್ಲ, ಇಟ್ ಇಸ್ ಜಸ್ಟ್ 1700 meters ಏನೋ ಇರ್ಬೋದು ಅಷ್ಟೇ. ಯಾಕೆಂದರೆ ಇಲ್ಲೆಲ್ಲ ಜನ ನಡ್ಕೊಂಡು ಹೋಗ್ತಾರೆ ಅಂತ ಕೇಳ್ಪಟ್ಟಿದ್ದೆ. ಸೊ ನಾವು ಇಟ್ಕೊಂಡು ನಡ್ಕೊಂಡು ಹೋಗೋಕ್ಕಾಗಿಲ್ಲ, ತುಂಬ ಚಳಿ ಇತ್ತು. ನಾವು ಬೇರೆ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ವಲ್ಲ, ಹಾಗಾಗಿ ಏನು ಮಾಡಿದ್ವಿ, ಈ ಹೌರಾ ಬ್ರಿಡ್ಜ್ನ ಹಂಗೆ ನಡ್ಕೊಂಡು ಒಂದು ವೀಡಿಯೋ ಮಾಡಿಕೊಂಡು ಮುಂದಕ್ಕೆ ಬಂದ್ವಿ. ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ನೀವು ಬನ್ನಿ ಫ್ರೆಂಡ್ಸ್, ನೀವು ಬನ್ನಿ ನೋಡಿ ಹೌರಾ ಬ್ರಿಡ್ಜ್ನ, ಚೆನ್ನಾಗಿದೆ ನೋಡಿ. ಇಷ್ಟೇ ಅಂದರೆ ಒಂದು 700 meters ಇಟ್ಸ್ ಗುಡ್. ಆಗೋಯ್ತು ಆಗೋಯ್ತು ಅಷ್ಟೇ ಆಗೋಯ್ತು. ಹೌರಾ ಬ್ರಿಡ್ಜ್ ಎಕ್ಸೈಟ್ ಆಯಿತು ಫ್ರೆಂಡ್ಸ್. ಮುಂದಕ್ಕೆ ಹಂಗೆ ಮುಂದಕ್ಕೆ ಬರ್ತಾ ಇದ್ವಿ. ನೋಡಿ ಫ್ರೆಂಡ್ಸ್, ನೈಟು 3 ಗಂಟೆಯಲ್ಲಿ ಇವ್ರು ಕುರಿ ಮೇಯಿಸ್ತಾ ಇದ್ದಾರೆ. ಕುರಿ ಮೇಯಿಸ್ತಾ ನೋಡಿ, ಎಷ್ಟೊಂದು ಕುರಿ ಎಲ್ಲ ಬೆಳೆ ಎಲ್ಲ ಅರ್ಧಕ್ಕರ್ಧ ಕಟ್ ಮಾಡಿ ತಿಂದ್ಬಿಡ್ತಾರೆ. ಮಟನ್ ಬಿರಿಯಾನಿ ಸಾಲಿಡ್ ಆಗಿದೆ, ಒಂದೊಂದು ಸೂಪರ್ ಆಗಿದೆ. ಮೇನ್ ಅವ್ರ ಹತ್ರ ಇದು. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಐ ಆಮ್ ಬ್ಯಾಕ್. ನಾವಿವತ್ತು ಕೋಲ್ಕತ್ತಾದಲ್ಲಿ ಇದ್ದೀವಿ. ಕೋಲ್ಕತ್ತಾದಲ್ಲಿ ಒಂದು ಲೋಕಲ್ ಟ್ಯಾಕ್ಸಿ ತಗೊಂಡು ಕಾಲಿಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಒನ್ ಆಫ್ ದ ಫೇಮಸ್ ಟೆಂಪಲ್ಲು, ತುಂಬ ಚೆನ್ನಾಗಿದೆ. ಓಕೆ, ಹೋಗ್ತಾ ಇದ್ದೀವಿ ನೋಡಿ. ನಾವು ಟ್ಯಾಕ್ಸಿ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಟ್ಯಾಕ್ಸಿಯಲ್ಲಿ ಮೀಟ್ರಲ್ಲಿ ಹೆಂಗಿರಿದೆ ಬಿಡಿ, ಅವ್ರು ಹಾಕಲ್ಲ ಯಾಕಂತೇಳಿದ್ರೆ ಅವರು ನಿಮ್ಗೆ ಗೊತ್ತಲ್ವಾ, ಹಿಂಗೆ ಸ್ವಿಚ್ ಆಫಲ್ಲೇ ಓಡಿಸ್ತಾರೆ. ಇಲ್ಲಿಂದ ನಾವಿರೋ SC ಮಾರ್ಕೆಟಲ್ಲಿ ಇದ್ದೀವಿ. SC ಮಾರ್ಕೆಟಿಂದ ಕಾಲಿಗ ಟೆಂಪಲ್ಗೆ 250 rupees ತೊಗೊಂತಾರೆ ಒನ್ ವೇ ಹೋಗಕ್ಕೆ. ಬಸ್ಸು ಹೋಗುತ್ತೆ, ನಾವೆಲ್ಲ ಲೋಕಲ್ ಪ್ರೀಪೇಡ್ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ದೀವಿ.
ಏ ನಮ್ ರೋಡು ನಮ್ ಬೆಂಗಳೂರು ರೋಡ್ ತರನೇ ಇದೆ ಇದು, ನಮ್ ಕಾಡು ಕಾಣ್ಕೊಂಡು ಹೊರಗುರು ಸೈಡ್ ಹೋಗ್ರು ಯಾರು ನೋಡಿದೆ ಹೊಡೆದಿ ಇವೆಲ್ಲ ಉಷ್ಟಾಗ್ಬಿಡುತ್ತ. ದೊಡ್ಡ ಸಿಟಿ ಇದು, ಒಂದೆರಡು ಬ್ಯಾಂಗ್ಳೂರ್ ಮೂರು ಬ್ಯಾಂಗ್ಳೂರ್ ಸೇರಿದ್ರೆ ಇದೊಂದು ಸಿಟಿ ಆಗತ್ತ. ಫುಲ್ ಧೂಳು, ರಾತ್ರಿ ಬಂದ್ರೆ ಫುಲ್ ಸಾಗು, ಬೆಳಿಗ್ಗೆ ಆದ್ರೆ ಫುಲ್ ಧೂಳು ಎಲ್ಲ. ಅದಕ್ಕೂ ಮಕ್ಕ ಮುಚ್ಕೊಂಡ್ ಬರ್ಬೇಕಿಲ್ಲಿ. ನಾವ್ ಇವತ್ತು ಹೌರಾ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ರಿ. ಒಂದ್ ಸಿಂಗಲ್ ನೆಟ್ ಬೋಲ್ಟ್ ಇಂದಿರೋ ಹೌರಾ ಬ್ರಿಡ್ಜ್, ಒನ್ ಆಫ್ ದ ಫೇಮಸ್ ಇನ್ ಕೋಲ್ಕತಾ. ಲೆಟ್ಸ್ ಎಂಟರ್. ನೋಡಿ ಚೆನ್ನಾಗಿದೆ ನೋಡಿ. ಇಲ್ಲಿ ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ಟ್ಯಾಕ್ಸಿಸ್ ನೋಡ್ಬೋದು ನೀವು. ನಮ್ಮ ಬ್ಯಾಂಗ್ಳೂರಲ್ಲಿ ಆಟೋಸ್ ನೋಡಿದಂಗೆ ಸಿಕ್ಕಾಪಟ್ಟೆ ಟ್ಯಾಕ್ಸಿಸ್ ಇದೆ. ಇಲ್ಲಿ ಎಲ್ಲ ಯೆಲ್ಲೋ ಕಲರ್ ಟ್ಯಾಕ್ಸಿಸು, ಅಂಬಾಸಿಟರ್ಸ್. ಅದು ನಮ್ಮ ಮನೆ ನಮ್ಮ ಊರಲ್ಲೆಲ್ಲ ನೋಡೋದೇ ಇಲ್ಲ ಅದನ್ನ. ಇಲ್ಲಿ ನೋಡಕ್ ಒಂದು ಆಪ್ಷನ್ ಇದೆ. ಮೊನ್ನೆ ನೋಡಿ ಚೆನ್ನಾಗಿದೆ. ಒಂದೊಂದು ರೋಡಲ್ಲಿ ಒಂದೊಂದು ದೇವಸ್ಥಾನ ಇದೆ. ಬಸ್ ನೋಡಿ ದೇವಸ್ಥಾನ ಹೆಂಗಿದೆ. ಸಾಯಿಬಾಬಾ, ಆಂಜನೇಯ, ಕಾಲಿ, ಲೈನ್ ಆಗಿದೆ ದೇವಸ್ಥಾನ ಇಲ್ಲಿ. ಈಗ ನೋಡಿ ಈಗ ಹೌರಾ ಬ್ರಿಡ್ಜ್ಗೆ ಹೋಗ್ತಾ ಇದ್ರಿ. ಈಗ ಫುಲ್ ಟ್ರಾಫಿಕ್ ಜಾಮ್, ಬಂದಿರೋದು ಬೆಳಿಗ್ಗೆ 10:30 ಆಗಿದೆ. ಲೋಕಲ್ ಬಸ್ಸಸ್, ಕೋಲ್ಕತ್ತಾ ಲೋಕಲ್ ಬಸ್ಸಸ್. ಅದು ಕ್ರೌಡ್ ಫುಲ್ ಆಗಿದೆ. ನಾವು ಆದಷ್ಟು ಲೈವ್ ಆಗಿ ತೆಗಿಯಕ್ಕೆ ಟ್ರೈ ಮಾಡ್ತಾ ಇದೀವಿ. ಸೊ ಇನ್ ಬಿಟ್ವೀನ್ ಏನು ಡಿಸ್ಟರ್ಬೆನ್ಸ್ ಇಲ್ದೇ ಇರೋ ಥರ ನೋಡಿ ಗುರು. ಟ್ರಾಫಿಕ್ ಅಂದ್ರೆ ನಾವು ಬ್ಯಾಂಗ್ಳೂರ್ ಬೈತೀವಿ, ಬ್ಯಾಂಗ್ಳೂರ್ ಹೆಂಗ್ ಬೈತೀವಲ್ಲ ಟ್ರಾಫಿಕ್ ಅಂದ್ರೆ. ನೋಡಿ ಹೆಂಗಿದೆ, ಹೋಗ್ತಾನೆ ಇಲ್ಲ ಗಾಡಿ ಮುಂದೆ. ಜನ ನೋಡಿ ಹೆಂಗ್ ಜಾತ್ರೆ ಹೆಂಗ್ ಹೋಗ್ತಾ ಎಷ್ಟು ಜನ. ಇದು ಒನ್ ಆಫ್ ದ ಹ್ಯಾಪನಿಂಗ್ ಪ್ಲೇಸು. ಇಲ್ಲಿಂದ ತುಂಬಾ ಜನ, ಎಲ್ಲ ಕನೆಕ್ಟಿವಿಟಿ ಇದೆ ಇಲ್ಲ ಮೆಜೆಸ್ಟಿಕ್ ಇದ್ದಂಗೆ. ಸೊ ನೋಡಿ ಎಷ್ಟು ಫುಲ್ ಆಗಿದ್ದಾರೆ ನೋಡಿ. ಬಸ್ ಲೋಕಲ್ ಬಸ್, ಎಸ್. ನಾವು ಹೋಗ್ತಾ ಇದೀವಿ ಅವರ ಬ್ರಿಡ್ಜ್ ಮೇಲೆ. ಎಷ್ಟು ಜನ ಗುರು, ಎಷ್ಟು ಜನ ನೋಡಿ ಹೆಂಗ ಹೋಗ್ತಾ ಇದ್ರ. ನಮ್ಮ ಊರಲ್ಲಿ ಹೆಂಗ ಹೋಗ್ತಾ ಇದ್ರ ನೋಡಿ ನೋಡಿ ನೋಡಿ. ಮ್ಯಾನ್ ಯು ಆರ್ ಆನ್ ಹಾವ್ರಾ ಬ್ರಿಡ್ಜ್. ಇದು ನೈಟ್ ವ್ಯೂ ಅಲ್ಲ, ಬೆಳಗಿನ ವ್ಯೂ. ಹೆಂಗಿದೆ ನೋಡಿ, ಇದು ಜನ ಹೆಂಗ ಹೋಗ್ತಾ ಇದಾರೆ, ಎಲ್ಲ ಸಮೀತಾ ಇದ್ದಾರೆ. ನೋಡಿ ಒಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನೋಡುವಂತ ಜಾಗ ಚಿಕ್ಕದಾಗಿದೆ, ಇದೇನಿದೆ ಕಿಲೋಮೀಟರ್ ಗಟ್ಟಲೆ ದೊಡ್ಡದಾಗಿಲ್ಲ. ಒಂದು 200-300 ಮೀಟರ್ಸ್ ಇರ್ಬೋದು ಅಷ್ಟೇ. ಇದು ಲೈವ್ ಇದು ನೋಡಿ ರಿವರ್. ಹೆವಿ ವೆಹಿಕಲ್ಸ್ ಹೋಗೋಷ್ಟು ಬ್ರಿಡ್ಜ್ ಮಾಡಿದಾರೆ ಅಂದ್ರೆ ಪಿಲ್ಲರ್ ಎಲ್ಲ ಹಾಕ್ತಾನೆ ಹಿಂಗಿರ್ಬೇಕು. ಬ್ರಿಡ್ಜ್ ಇಸ್ ಸೋ ಫೇಮಸ್. ಎಷ್ಟು ಜನ ರೀ ಇದು ಜನ, ಯಪ್ಪಾ ಏನ್ ಜನ ಗುರುವೆ ಇದು, ಹೈಲಿ ಪಾಪ್ಯುಲೇಟೆಡ್.
ನೋಡಿ ತಂದೂರಿ ಬಗ್ಗೆ ಮಾತಾಡಂಗೆ ಇಲ್ಲ. ಅದೆ ಸ್ವೀಟ್ ಹಾಕದೆ ಇರುವೆ ಬರ್ತಲ್ಲ ಆ ತರಕಾರಿ ಜನ ಇಲ್ಲಿ ಭಯ ಆಗತ್ತ. ಎಸ್ ಎಕ್ಸಾಕ್ಟ್ ಆಗೋಯ್ತ್ರ ಅವರ ನೋಡಿ ಇದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಇದು ಕಾಳಿ ಮಾತ್ರ ಟೆಂಪಲ್. ಈ ಟೆಂಪಲ್ ಅಲ್ಲಿ ಸುಮಾರು ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಐತಿಕ ಏನಂತ ಹೇಳಿದ್ರೆ ಇಲ್ಲಿ ಬರೋರು ಕುರಿ ಹೊಡೆದ್ರೆ ಅವ್ರಿಗೆ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾರು ಕುರಿ ಹೊಡೆದ್ಬಿಟ್ಟು ಅಂದ್ರೆ ಇಲ್ಲಿ ರಾಶಿ ರಾಶಿ ಕುರಿಗಳನ್ನ ಹಾಕಿದ್ದಾರೆ. ಎಷ್ಟು ರಾಶಿ ಕುರಿನ ಹಾಕಿದ್ದಾರೆ ಅಂದ್ರೆ ನೋಡ್ಬೋದು ಇಲ್ಲಿ ಎಲ್ಲ ಕಟ್ ಮಾಡಿಬಿಟ್ಟು ನೀಟಾಗಿ ಅವ್ರವ್ರದೇ ಕುರಿ ಅಂತ ಗೊತ್ತಾಗುತ್ತೆ ನೋಡಿ ಹೆಂಗ್ ಕಟ್ ಮಾಡ್ತಾ ಇದಾರೆ. ಕಟ್ ಮಾಡೋದು ಒಂದ್ ಕೆಲ್ಸ ರೀ ಬಾ. ಎಷ್ಟು ಚೆನ್ನಾಗಿರೋ ಬೊಂಬೆಗಳು, ಎಷ್ಟು ಚೆನ್ನಾಗಿರೋ ಕಾಲಿ ಮಾತಾನೆ, ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ನೋಡಿ ಸೂಪರ್ ಆಗಿದೆ. ಇದೇ ಮೇನ್ ದೇವರು, ಇದೇ ಮೇನ್ ದೇವರು ಒಳಗಡೆ ಇರೋದು. ಜನ ಕ್ಯೂ ಅಲ್ಲಿ ಬರ್ತಾ ಇದ್ರಲ್ಲಿ ತುಂಬಾ ಚೆನ್ನಾಗಿದೆ ನೋಡಕ್ಕೆ. ನೋಡಿ ಇದೆಲ್ಲ ಇತ್ತಲ್ಲಿ ಐಟಮ್ ಇಟ್ಟಿದ್ದಾರೆ. ಇದು ದೇವಸ್ಥಾನದ ಪಕ್ಕದ ರೋಡ್ ಅಲ್ಲಿ ಇರುವಂತದೇ ಜಾಗ. ಅಫ್ಕೋರ್ಸ್ ಎಲ್ಲಾ ಕಡೆ ಹೋದ್ರು ನೀವು ಇರುತ್ತೆ, ಎಲ್ಲಾ ದೇವಸ್ಥಾನದಲ್ಲಿ ಹೋದ್ರು ಇರುತ್ತೆ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಡನ್ ಫ್ರೆಂಡ್ಸ್, ಇವತ್ತು ನಮ್ಮ ದೇವಸ್ಥಾನದ ಕತೆ ಮುಗೀತು. ದೇವಸ್ಥಾನಕ್ಕಾಯಿತು, ನುಗಿದ್ವಿ, ಕೈ ಮುಗಿದ್ವಿ, ವಾಪಸ್ ತಿರುಗಿ ಅವರ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಫೈನ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದಕ್ಕೆ ಮೇಲೆ ನಮ್ಮ ನೆಕ್ಸ್ಟ್ ಇಲ್ಲಿಂದ ನಮ್ಮ ನೇಪಾಳ ಟ್ರಿಪ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ, ಪ್ರೋತ್ಸಾಹಿಸಿ. ನಿಮ್ಮ ಪ್ರೋತ್ಸಾಹನೇ ನಮಗೆ ಪೆಟ್ರೋಲು, ನಮ್ಮ ಗಾಡಿ ಓಡುತ್ತೆ. ಆಲ್ ರೈಟ್ ಫ್ರೆಂಡ್ಸ್, ಥ್ಯಾಂಕ್ ಯು, ಸಿ ಯು ಅಟ್ ದ ನೇಪಾಳ್ ವೆರಿ ವೆರಿ ಸೂನ್. ಟೇಕ್ ಕೇರ್ ಮಾಡಿ, ಅಲ್ಲಿ ಗಂಟ. ಬಾಯ್ ಬಾಯ್, ಥ್ಯಾಂಕ್ ಯು.